ವಿಜಯಪುರ ಜಿಲ್ಲೆಯ ನಾಥಾನ್ ಕ್ಷೇತ್ರದಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ. ವಿಜಯಪುರ ತಾಲೂಕಿನ ನಾಥಾನ್ ಗ್ರಾಮದಲ್ಲಿ ಯಾತ್ರೆಯ ಅಬ್ಬರ. ಯಾತ್ರೆಯಲ್ಲಿ ನೆರೆದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಜಿಲ್ಲೆಯಲ್ಲಿ ಕೊನೆಗೊಳ್ಳುತ್ತಿದೆ. ಇದೇ ಮಾರ್ಚ್ 25ರಂದು ದಾವಣಗೆರೆಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯ ಮಹಾಸಂಗಮ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ಮೋದಿ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. 2023ರಲ್ಲಿ ರಾಜ್ಯದಲ್ಲಿ ಹಾಗೂ 2024ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ನಡೆಸಬೇಕು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಕಂಕಣಬದ್ಧರಾಗಿರಬೇಕು. ನಮ್ಮ ದೇಶವನ್ನು ಭಿಕ್ಷುಕರ ಬಡವರ ದೇಶ ಎಂದು ಹೀಯಾಳಿಸುತ್ತಿದ್ದರು. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾದ ಮೇಲೆ ಅಮೆರಿಕ ಕೂಡ ಗೌರವಿಸುತ್ತಿದೆ. ಪಿಎಂ ಮೋದಿಯವರ ನೀತಿಯನ್ನು ಬೇರೆ ರಾಷ್ಟ್ರಗಳು ಕೂಡ ಅಳವಡಿಸಿಕೊಳ್ಳುತ್ತಿವೆ. ಪಾಕಿಸ್ತಾನದಲ್ಲಿಯೂ ಬಿಜೆಪಿ ಬಾವುಟ ಅರಳಿದನ್ನ ಮಾಧ್ಯಮದಲ್ಲಿ ನೋಡಿದ್ದೇನೆ. ಇದು ಪಾಕಿಸ್ತಾನದಲ್ಲಿಯೂ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಮೋದಿಯಂತಹ ನಾಯಕ ಬೇಕೆನ್ನುವುದು ಅಲ್ಲಿಯ ಜನ ಬಯಸುತ್ತಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನಾಯಕರು, ಬೃಹತ್ ನೀರಾವರಿಯ ಸಚಿವರಾಗಿರ್ತಕ್ಕಂತ ಗೋವಿಂದ ಕಾರಜೋಳ ಅವರು, ವಿಧಾನ ಪರಿಷತ್ನ ಹಿಂದಿನ ಸದಸ್ಯರು, ಈ ಒಂದು ಸಂಚಾಲಕರಾಗಿರ್ತಕ್ಕಂತ ಅರುಣ್ ಶಾಪುರ್ ಅವರೇ, ಗೋಪಾಲ್ ಕಾರ್ಜನಾಕ್ ಕ್ಷೇತ್ರದಲ್ಲಿ ನಾಲ್ಕು ತಂಡಗಳನ್ನ ಮಾಡಿ ನಾಲ್ಕು ರಥಗಳ ಮುಖಾಂತರ, ಒಂದೇದು ಮೈಸೂರು ಭಾಗದಲ್ಲಿ, ಇನ್ನೊಂದು ಬೆಂಗಳೂರು ಭಾಗದಲ್ಲಿ, ಒಂದು ಬಸವ ಕಲ್ಯಾಣ ಬಸವನಾಡಿನಲ್ಲಿಂದ ಪ್ರಾರಂಭ ಮಾಡಿ ಈ ನಮ್ಮ ಎರಡನೇ ರಥ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಮಾರಕದಿಂದ ನಾವು ಪ್ರಾರಂಭ ಮಾಡಿ ಇವತ್ತು ನಾವು ಸುಮಾರು ನಮ್ಮ ಯಾತ್ರೆಯಲ್ಲಿ 58 ಕ್ಷೇತ್ರಗಳಲ್ಲಿ ಇವತ್ತು 57ನೇ ಕ್ಷೇತ್ರಕ್ಕೆ ನಾವು ಇಲ್ಲಿ ಬಂದು ಸಾಯಂಕಾಲ ನಾವು ಇಂಡಿಯಲ್ಲಿ 58ನೇ ಕ್ಷೇತ್ರವನ್ನ ನಮಗೆ ಕೊಟ್ಟಿರ್ತಕ್ಕಂಥ 58 ಕ್ಷೇತ್ರವನ್ನ ಇವತ್ತು ಸಾಯಂಕಾಲ ಇವತ್ತು ನಾವು ಮುಕ್ತಾಯ ಮಾಡ್ತಾ ಇದ್ವಿ. ಈ ನಾಲ್ಕು ರಥಗಳು ದಾವಣಗೆರೆಯಲ್ಲಿ ಸಂಗಮ ಆಗಿ ಆ ಸಂಗಮ ಆದಂತ ಸಂಗಮದಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ಸಂಗಮದಲ್ಲಿ ಭಾಗವಹಿಸತಕ್ಕಂಥ ಸನ್ನಿವೇಶ. ನಮ್ಮ ಉದ್ದೇಶ 224 ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪವನ್ನು ಮಾಡಿ, ವಿಜಯ ಸಂಕಲ್ಪ ಅಂತಂದ್ರೆ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಮತದಾರರ ಮಧ್ಯದಲ್ಲಿ ಬಂದು ನಮ್ಮ ಮತ್ತು ನಿಮ್ಮ ಎಲ್ಲರ ಒಂದು ಒಡಗೂಡಿ ನಾವೊಂದು ಸಂಕಲ್ಪ ಮಾಡಬೇಕು. ನಾಳೆ ಮೇ ತಿಂಗಳಲ್ಲಿ ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಅದ ಭಾರತೀಯ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಪುನಃ ಅಧಿಕಾರಕ್ಕೆ ತಂದು ಮೋದಿ ಅವರ ಕೈಯನ್ನ ನಾವು ಬಲಪಡಿಸ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ನೀವು ಮಾಡಬೇಕಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಮೊದಲು ಭಾರತ ದೇಶ ಅಂತಂದ್ರೆ ಬಡವರ ದೇಶ ಅಂತ ಕರಿತಿದ್ರು, ಹಾವುಗಾಡಿಗರ ದೇಶ ಅಂತ ಕರಿತಿದ್ರು, ಭಿಕ್ಷುಕರ ದೇಶ ಅಂತ ಕರಿತಿದ್ರು ಹೊರರಾಷ್ಟ್ರದವರು. ಯಾವತ್ತು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಯಾವ ದೇಶಗಳು ಕರಿತಾ ಇದ್ದು ಬಡ ದೇಶ ಅಂತ ಹೇಳಿ, ಅದೇ ಬಡದೇಶದಿಂದ ಇವತ್ತು ಏನು ಹಿರಿಯಣ್ಣನ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳೇನಿದ್ದು ಇವತ್ತು ಭಾರತ ದೇಶಕ್ಕೆ ಸಹಾಯವನ್ನ ಕೊಟ್ಟು ಕೇಳುವಂತ ಒಂದು ಸಂದರ್ಭ ನಿರ್ಮಾಣ ಮಾಡಿದ್ದು ಅದು ನರೇಂದ್ರ ಮೋದಿ ಅವರು ಅಂತ ಹೇಳಿಕ್ ನಾನು ಬಯಸ್ತೀನಿ. ನಿಮಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿ ಅವರು ಎಷ್ಟು ಶಕ್ತಿಶಾಲಿಯಾಗಿ ದೇಶವನ್ನು ಬೆಳೆಸಿದ್ರು ಅಂತ. ಇಡೀ ವಿಶ್ವವೇ ಇವತ್ತು ಭಾರತ ಕಡೆಗೆ ನೋಡ್ತಾ ಇದೆ.
ಭಾರತ ದೇಶ ಅಂತಂದ್ರೆ ಇವತ್ತು ವಿಶ್ವದಲ್ಲಿ ಗುರುವಿನ ಸ್ಥಾನದಲ್ಲಿ ಬಂದು ನಿಂತಿರ್ತಕ್ಕಂಥದ್ದು. ಬೇರೆ ಬೇರೆ ರಾಷ್ಟ್ರದಲ್ಲಿ ಏನಾದ್ರೂ ತೊಂದರೆ ಆದ್ರೆ ನರೇಂದ್ರ ಮೋದಿ ಅವರು ಬರಬೇಕು, ನಮಗೆ ಆ ಹೊಸ ಸೂತ್ರಗಳನ್ನ ಹೇಳಿ ಹಣಕಾಸಿನಲ್ಲಿ ಸುಭದ್ರತೆಯನ್ನು ತರಲಿಕ್ಕೆ ಅವರ ಮಂತ್ರವನ್ನ ನಮ್ಮ ದೇಶದಲ್ಲಿ ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಪಕ್ಕದ ಮತ್ತ ದೇಶಗಳಾಗಿರ್ತಕ್ಕಂತ ಪಾಕಿಸ್ತಾನದಲ್ಲಿ ನಿನ್ನೆ ಮೊನ್ನೆ ಮಾಧ್ಯಮದಲ್ಲಿ ನಾವು ನೋಡಿರ್ಬೋದು, ಪಾಕಿಸ್ತಾನದಲ್ಲಿನೂ ಕೂಡ ಕಮಲದ ಧ್ವಜವನ್ನು ಹಿಡ್ಕೊಂಡು ಭಾರತ ದೇಶದಲ್ಲಿ ಇರ್ತಕ್ಕಂತ ಭಾರತೀಯ ಜನತಾ ಪಕ್ಷ ಪಾಕಿಸ್ತಾನದಲ್ಲಿ ಬಂದು ಆಳ್ಕೆ ಮಾಡಬೇಕು ಅಂತಕ್ಕಂಥದ್ದು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂತ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸ್ಬೇಕು. ಅವರ ಕೈಯ ಬಲಪಡಿಸಬೇಕಾದ್ರೆ ಇವತ್ತು ನಾಳೆ ನಡೀತಕ್ಕಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. 28ರಲ್ಲಿ 28 ಲೋಕಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕಾಗ್ತದೆ. ಆ ಸಂಕಲ್ಪವನ್ನು ನೀವು ಮಾಡಬೇಕಾಗಿದೆ. ನಾಗ್ತಾಳ್ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಇಲ್ಲಿ ಬೀಗರು ಬೀಜರು ಬಹಳ ಅದಾರ ನಮಗ್, ನಾವು ಅವಾಗವಾಗ ವಿಚಾರ ಮಾಡ್ತಿರ್ತೀನಿ ನಾಗ್ತಾನ್ ಹೆಂಗೈತಿ ಅಂತ ಹೇಳಿ. ಅವ್ರು ಹೇಳ್ತಿದ್ರು ನಾಗ್ತಾನ್ ಈ ಸರಿಯಕ 100ಕ್ಕೆ 100ರಷ್ಟು ಕಮಲ ಅರ್ಹತೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮೇ ತಿಂಗಳಲ್ಲಿ ನಡೀತಕ್ಕಂತ ಏನೀ ಸಾರ್ವತ್ರಿಕ ಚುನಾವಣೆ ಇದೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಅಭ್ಯರ್ಥಿ ಆಗ್ಬೇಕು ಅಂತಿದೆಯೋ ಅದೇ ಅಭ್ಯರ್ಥಿ ನಿಮಗೆ ಸಿಗ್ತಾರೆ. ಈ ಸಂದರ್ಭದಲ್ಲಿ ಹೇಳಿ ಅವರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಹೆಚ್ಚು ಮತಗಳಿಂದ ಅವರನ್ನ ಆಯ್ಕೆ ಮಾಡಿ ನೀವು ವಿಧಾನಸೌಧಕ್ಕೆ ಕಳಿಸಿದ್ದಾದ್ರೆ ಬಹುಶಃ ನನಗನಿಸುತ್ತೆ ಈಗಾಗಲೇ ಗೋವಿಂದ ಕಾರಜೋಳ ಸಾಹೇಬರು ಈ ಕ್ಷೇತ್ರಕ್ಕೆ ನೀರಾವರಿ ಇರಬಹುದು, ರಸ್ತೆಗಳಿರಬಹುದು, ಅನೇಕ ಮೂಲಭೂತ ಸವಲತ್ತುಗಳನ್ನ ಸಾಕಷ್ಟು ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ಮೂಲಭೂತ ಸವಲತ್ತು ನೀವು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಇಲ್ಲದೆ ಇದ್ರು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ನೀವು ನಾಳೆ ನಡೀತಕ್ಕಂತ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಿ ಕೊಟ್ಟಿದ್ದಾದ್ರೆ ಮುಂದಿನ ದಿನಮಾನದಲ್ಲಿ ಕ್ಷೇತ್ರ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರನೂ ಕೂಡ ಸೇರ್ತದ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಬಂದಿರೋದು ನಿಮ್ಮನ್ನ ಸಂಕಲ್ಪ ಮಾಡಿಸ್ಲಿಕ್ಕೆ, ನೀವು ಸಂಕಲ್ಪ ಮಾಡಬೇಕು. ಅದು ಮೇ ತಿಂಗಳ ಮೊದಲನೇ ವಾರದಲ್ಲಿ ನಡೀತಕ್ಕಂತ ಚುನಾವಣೆಯಲ್ಲಿ ಅದು ಸಿದ್ಧಿ ಆಗ್ಬೇಕು ಅಂತ ಹೇಳಿ ಇವತ್ತು ಸಂಕಲ್ಪವನ್ನು ಮಾಡಿಸ್ಲಿಕ್ಕೆ ಬಂದಿದ್ದೀವಿ. ಚುನಾವಣೆ ಘೋಷಣೆ ಆದ್ಮೇಲೆ ಮತ್ತೊಂದು ಸಾರಿ ನಾನು ನಾಗ್ತಾನ್ ಮತಕ್ಷೇತ್ರಕ್ಕೆ ಖಂಡಿತವಾಗಿ ಬರ್ತೀನಿ. ಅವನು ನಿನ್ನೆ ಮತಕ್ಷೇತ್ರವನ್ನ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ನಾವು ಇಂಡಿ ಕ್ಷೇತ್ರಕ್ಕೆ ಹೋಗ್ಬೇಕಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಇರುವುದರಿಂದ ಅನಿವಾರ್ಯವಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಬಯಸದೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಅಂತಃಕರಣ ಭಾರತೀಯ ಜನತಾ ಪಕ್ಷದ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದ್ ಸಲ ಭಾರತ್ ಮಾತಾ ಕೇತನು ಎರಡೂ ಎಲ್ಲ ಉರಿ ಬಿಸಿಲಿನಲ್ಲಿ ಭಾಗವಹಿಸಿ ಊರ್ನಲ್ಲೇ ಪಾದಯಾತ್ರೆ ಮಾಡಿರ್ತಕ್ಕಂತ ಎಲ್ಲ ಅಣ್ಣ ತಮ್ಮಂದಿರಿಗೆ ಶ್ರದ್ಧೆ ತಾಯಂದಿರಿಗೆ ಮೊಟ್ಟ ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳ ಇದುವರೆಗೂ ತಮ್ಮನ್ನುದ್ದೇಶಿಸಿ ಮಾಜಿ ಉಪಮುಖ್ಯಮಂತ್ರಿಗಳು ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಲಕ್ಷ್ಮಣ ಸವದಿ ಅವರು ಈ ವಿಜಯ ಸಂಕಲ್ಪ ಯಾತ್ರೆ ಯಾತಕ್ಕಾಗಿ ಅಂತಕ್ಕಂತಹದ್ದನ್ನ ಮತ್ತು ಈ ಕೀಳಕ್ಕಂತ ಬಸವರಾಜ್ ಬೊಮ್ಮಾಯಿ ಅವರ ಕೈಗಳನ್ನ ಬಡಿಸ್ಪಡಿಸ್ಬೇಕು. ಮತ್ತೆ ಕರ್ನಾಟಕದಲ್ಲಿ ಮುಂದಿನ ತಿಂಗಳು ನಡೀತಕ್ಕಂತ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ
ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವದಿಸಬೇಕು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಮತ್ತು ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಂತಕ್ಕಂತ ಉದ್ದೇಶದಿಂದ ಈ ಪಾದಯಾತ್ರೆಯನ್ನ ತಾವೆಲ್ಲರೂ ಮಾಡಿದ್ರಿ. ಬಂಧುಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಲ್ಲ, ಲಕ್ಷ್ಮಣ ಸವದಿ ಅವರು ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮಗೆ ಕಳಕಳಿಯಿಂದ ಮನವಿ ಮಾಡ್ತೇನೆ. ಕಳೆದ ಬಾರಿ ಮೈ ಮರ್ತದ್ರಿಂದ ಕೆಲವೇ ಮತಗಳ ಅಂತರದಿಂದ ನಾಗ್ಠಾಣ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಚೋಲಾಗಿದೆ. ಅಂದಿನ ಸೋಲನ್ನು ನೆನಪಿಟ್ಕೊಂಡು ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವುದರ ಮೂಲಕ ಈ ದೇಶದ ಕೀರ್ತಿ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವ್ರ ಕೈಗಳನ್ನ ಬಲಪಡಿಸಬೇಕು. ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತ ಕರ್ನಾಟಕದಲ್ಲಿ ಬರಬೇಕು, ತಾವೆಲ್ಲರೂ ಬೆಂಬಲಿಸಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಕೈಮುಗಿದ ಪ್ರಾರ್ಥನೆ. Thank you.
ಅವರ ಮೇಲೆ ಗೌರವ ಇಟ್ಟು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವರ ಸ್ವಾಗತ ಹೂವ ಮಳೆ ಸುರಿಸುತ್ತಾ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ.